ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಟಾಪ್ 10 ಸುದ್ದಿಗಳು. ನಮ್ಮಲ್ಲಿ ರಾಜಕೀಯ ಗೊಂದಲವೇ ಇಲ್ಲ, ಎಲ್ಲರೂ ಒಂದಾಗಿದ್ದೇವೆ, ಮುಖ್ಯಮಂತ್ರಿ ಯಡಿಯೂರಪ್ಪ ಹೇಳಿಕೆ. ಬಿಜೆಪಿಯ ಹಗರಣದ ಹೆಗ್ಗಣಗಳನ್ನ ಬಿಜೆಪಿಗರೇ ಎಳೆದು ಹೊರಬಿಡುತ್ತಾರೆ, ವಿಶ್ವನಾಥ್ ಹೇಳಿಕೆಯ ಬಗ್ಗೆ ಕಾಂಗ್ರೆಸ್ ಲೇವಡಿ. ಪದವಿ ಶಿಕ್ಷಣದಲ್ಲಿ ಕೇವಲ 2 ಸೆಮಿಸ್ಟರ್ಗಳಲ್ಲಿ ಮಾತ್ರ ಕನ್ನಡ ಕಲಿಕೆ, ಸಿದ್ದರಾಮಯ್ಯ ಆಕ್ರೋಶ. ಅಕ್ಟೋಬರ್ನಲ್ಲಿ ಮತ್ತೆ ಭಾರತದಲ್ಲಿ ಕೋವಿಡ್ 3ನೇ ಅಲೆ ಸಾಧ್ಯತೆ, ರಾಯ್ಟರ್ಸ್ ಸಮೀಕ್ಷೆ. ಅಸ್ಸಾಂ ಶಾಸಕ ಕುಮ್ರಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ, ಶೀಘ್ರವೇ ಬಿಜೆಪಿ ಸೇರ್ಪಡೆ. ಕೊರೋನಾ ಸೋಂಕಿನ ಹಿನ್ನೆಲೆಯಲ್ಲಿ ಸೌದಿ ಆಡಳಿತದ ಉಪಕ್ರಮ, ಹಜ್ ಯಾತ್ರೆ ವೇಳೆ ಜಂಜಂ ಜಲ ವಿತರಣೆಗೆ ರೋಬೋಟ್ಗಳ ನಿಯೋಜನೆ. ಸುವೇಂದ್ ಅಧಿಕಾರಿ ಗೆಲುವು ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಗೆ ಗುರುವಾರಕ್ಕೆ ಮುಂದೂಡಿಕೆ. ಐತಿಹಾಸಿಕ ಟೆಸ್ಟ್ ಫೈನಲ್ಗೆ ವರುಣನ ಕಾಟ, ನಿಗದಿತ ಸಮಯಕ್ಕೆ ಆರಂಭವಾಗಲ್ಲ ಪಂದ್ಯ. ಗಡಿಭಾಗದ ಮಕ್ಕಳಿಗಾಗಿ ಶಾಲೆ ನಿರ್ಮಾಣ ಮಾಡಲು 1 ಕೋಟಿ ಧನ ಸಹಾಯ ಮಾಡಿದ ಅಕ್ಷಯ್ ಕುಮಾರ್. ಯುಎಪಿಎ ಕಾಯ್ದೆಯಡಿ 9 ವರ್ಷ ಜೈಲಿನಲ್ಲಿ ಕಳೆದ ಇಬ್ಬರು ಸಾಕ್ಷ್ಯಾಧಾರಗಳ ಕೊರತೆ ಕಾರಣದಿಂದ ಬಿಡುಗಡೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಜನತಾ ಸುದ್ದಿಯನ್ನ ಸಬ್ಸ್ಕ್ರೈಬ್ ಮಾಡಿ.